नागाय नमः भुजंगे शाय विद्महे सर्पराजाय धीमहि तन्नो नागः प्रचोदयात् सेप्टेंबर 5ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ 12 ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ ಮೊದಲಿಗೆ ಮೇಷರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಮುಜುಗರ ಆಗುವಂಥದ್ದು ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸವಾಗ್ತಾ ಇದೆಯೋ ಏನೋ ಅಂತ ಒಂದು ರೀತಿ ಆತಂಕ ಉಂಟಾಗುವಂತಹ ವಾರವಾಗಿರುತ್ತೆ. ಆದರೆ ಆ ರೀತಿ ಎಲ್ಲ ಏನೂ ಆಗೋದೇ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಕೈಗೂಡೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಪ್ರಾರಂಭವನ್ನು ನೋಡಿ ನೀವು ಯಾವುದೇ ರೀತಿಯ ಚಿಂತೆಗೆ ಒಳಗಾಗಬೇಕಾಗಿಲ್ಲ. ಮತ್ತು ನಿಮ್ಮ ಎಷ್ಟೋ ದಿವಸಗಳ ಅಥವಾ ವರ್ಷಗಳ ಕನಸುಗಳು ಹತ್ತಿರದಲ್ಲಿಯೇ ನನಸಾಗುವಂತಹ ಕಾಲ ಹತ್ತಿರಕ್ಕೆ ಬಂದಿದೆ. ಹಾಗಾಗಿ ನೀವು ಯಾವುದಾದ್ರೂ ಕೆಲಸವನ್ನು ಕೈ ಬಿಡಬೇಕು ಅಂದ್ಕೊಂಡಿದ್ರೆ ಈಗ ಪ್ರಾರಂಭ ಮಾಡಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ಸಿನತ್ತ ನಡೆಯೋದಕ್ಕೆ ಶುರುವಾಗುತ್ತೆ. ಆದರೆ ನಿಮ್ಮ ವಿರೋಧಿ ಬಣಗಳು ಯಾರಾದರೂ ಇದ್ದರೆ ಅವರ ಒಂದು ಕೈ ಚಳಕ ಜಾಸ್ತಿಯಾಗಿ ಅವರ ಕೈಯೇ ಮೇಲೂ ಆಗುವಂತೆ ಕಾಣುತ್ತೆ. ಆದರೆ ಕೊನೆಯಲ್ಲಿ ಜಯ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಹಾಗಾಗಿ ಈ ವಾರದಲ್ಲಿ ಹೆಚ್ಚಿನ ಅನುಕೂಲತೆಗಳು ಆಗುವಂತಹ ವಾರವಾಗಿದೆ. ವ್ಯಾಪಾರ ವ್ಯವಹಾರದಲ್ಲಿಯೂ ಅಷ್ಟೇನೆ, ಅಲ್ಲಿಯೂ ಕೂಡ ನಿಮಗೆ ಹೆಚ್ಚಿನ ಒಂದು ಲಾಭ ಧನಲಾಭ ಎಲ್ಲವೂ ಆಗುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ವ್ಯವಹಾರವೆಲ್ಲವೂ ಚೆನ್ನಾಗಿಯೇ ಆಗುತ್ತೆ. ಕುಟುಂಬದಲ್ಲಿ ಕೂಡ ಸ್ವಲ್ಪ ಸಮಸ್ಯೆಗಳು ಯಾವುದು ಬರೋದಿಲ್ಲ, ಎಲ್ಲವೂ ಕೂಡ ಸಮಾಧಾನಕರ ಸ್ಥಿತಿಯಲ್ಲಿ ಇರುತ್ತೆ. ಆಗತ್ತೇನೋ ಅನ್ನುವಂತಹ ಆತಂಕಗಳು ಸಾಕಷ್ಟು ಬಾರಿ ಬರುತ್ತೆ. ಆದರೆ ಯಾವುದು ಆ ರೀತಿಯ ಆತಂಕಕ್ಕೆ ನೀವು ಒಳಗಾಗುವ ಅವಕಾಶ ಬರೋದಿಲ್ಲ. ಹಾಗಾಗಿ ಉತ್ತಮ ವಾರ ಅಂತಲೇ ಹೇಳಬಹುದು. ವೃಷಭ ರಾಶಿಯವರಿಗೆ ಯಾರೆಲ್ಲ ವೃತ್ತಿಪರರಾಗಿರ್ತೀರಾ ಅವರು ಕೆಲಸ ಬಿಡಬೇಕು ಅನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಂದರ್ಭ ಜಾಸ್ತಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಹೊಸ ಪ್ರಯತ್ನವನ್ನು ಮಾಡುವಂತಹ ಅವಕಾಶಗಳು ಒದಗಿ ಬರುತ್ತೆ. ಆಕಸ್ಮಿಕವಾಗಿ ಕೆಲವರಿಗೆ ಉತ್ತಮವಾದಂತಹ ನೀವು ಅಪೇಕ್ಷೆ ಪಡ್ತಕ್ಕಂತಹ ಕೆಲಸವೇ ಸಿಕ್ಕುವಂತಹ ಯೋಗ ಕೂಡ ಇದೆ. ಅಷ್ಟೇ ಅಲ್ಲ, ನಿಮ್ಮ ನಿರೀಕ್ಷೆ ಯಾವ ಮಟ್ಟಕ್ಕಿತ್ತು, ಯಾವ ಸ್ಥಾನಮಾನ ನೀವು ಅಪೇಕ್ಷೆ ಪಡ್ತಾ ಇದ್ರಿ ಅವೆಲ್ಲವೂ ಕೂಡ ಸಿಕ್ಕುವಂತಹ ಕಾಲ ನಿಮ್ಮ ಪಾಲಿಗೆ ಸಿಗ್ತಾ ಇರುವಂತೆ ಇದೆ. ಹಾಗಾಗಿ ಅಷ್ಟೊಂದು ಚಿಂತೆ ಮಾಡ್ತಕ್ಕಂಥ ಯಾವುದೇ ವಿಚಾರವೂ ಇಲ್ಲ ಈ ವಾರದಲ್ಲಿ. ಯಾರಾದರೂ ಹೊಸ ಹೂಡಿಕೆ ಮಾಡಬೇಕು ಅಂದರೆ ಕಾಲ ಸೂಕ್ತವಾಗಿದೆ, ಹೂಡಿಕೆಯನ್ನು ಮಾಡಬಹುದಾಗಿದೆ. ಆದ್ದರಿಂದ ಒಳ್ಳೆಯ ಫಲ ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಹಾಗಾಗಿ ವೃತ್ತಿಪರರಿಗೂ ಅನುಕೂಲಕರವಾಗಿದೆ, ಮತ್ತು ಹೂಡಿಕೆಯನ್ನು ಮಾಡಬೇಕು, ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಅನ್ನೋರಿಗೂ ಕೂಡ ಅನುಕೂಲಕರವಾಗಿದೆ. ಹಾಗಾಗಿ ಈ ಎರಡೂ ಭಾಗದ ವರ್ಗದವರಿಗೂ ಕೂಡ ತುಂಬಾ ಅನುಕೂಲಕರವಾಗಿರ್ತಕ್ಕಂತಹ ವಾರ. ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಕೂಡ ಅನುಕೂಲಕರವಾಗಿದೆ. ಧನಲಾಭ ಸ್ವಲ್ಪ ಹೆಚ್ಚಾಗಿಯೇ ಸಿಕ್ಕುವಂತಹ ಅವಕಾಶಗಳಿದೆ. ಆದರೆ ಒಂದೇ ಒಂದು ಸಮಸ್ಯೆ ಅಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತೆ. ಮಿಥುನ ರಾಶಿಯವರಿಗೆ ನಿಮಗೆ ಈ ವಾರದಲ್ಲಿ ಗ್ರಹಗಳ ಸ್ಥಾನ ಬಹಳ ಉತ್ತಮವಾಗಿದೆ. ಹಾಗಾಗಿ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುವಂತಹ ವಾರ. ಯಾರಾದರೂ ಕೂಡ ಖಾಸಗಿ ಕಂಪನಿಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರಾದರೆ ಅವರಿಗೆ ಹೆಚ್ಚಿನ ಸ್ಥಾನಮಾನ ಸಿಕ್ಕತ್ತೆ, ಮತ್ತು ವೇತನದಲ್ಲಿ ಹೆಚ್ಚಳವೂ ಆಗುವ ಸಾಧ್ಯತೆ ಇದೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಸಾಕಷ್ಟು ರೀತಿಯ ಅನುಕೂಲಗಳು ಒದಗಿ ಬರುತ್ತೆ. ಜೊತೆಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯೂ ಕಾಣುತ್ತೆ, ಮತ್ತು ಧನಲಾಭವೂ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆದರೆ ಸಮಸ್ಯೆ ಏನಪ್ಪಾ ಅಂದರೆ ನಿಮಗೆ ವಾತ ಪ್ರಕೋಪದಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಅಥವಾ ಕೆಲವರಿಗೆ ಕಣ್ಣಿನ ಸಮಸ್ಯೆ ಬರ್ತಕ್ಕಂತಹ ಸಾಧ್ಯತೆ ಇರುವಂಥದ್ದು, ಮತ್ತು ಕೆಲವೊಮ್ಮೆ ಮೈಗ್ರೇನ್ ಹೆಡ್ಡೇಕು ಕೂಡ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿದ್ದರೆ ಬಹುಶಃ ಈ ವಾರದಲ್ಲಿ ಎಲ್ಲವೂ ಕೂಡ ಸುಗಮವಾಗಿಯೇ ನಡೆಯುತ್ತೆ. ಹೊಸದಾಗಿ ವಾಹನ ಖರೀದಿ ಮಾಡಬೇಕು ಅನ್ನೋರಿಗೆ ಬಹಳ ವಿಶೇಷವಾಗಿ ಧನಲಾಭ ಆಗತ್ತೆ, ಮತ್ತು ವಾಹನ ಖರೀದಿಗೆ ಸೂಕ್ತ ಕಾಲವೂ ಒದಗಿ ಬಂದಿದೆ. ಖರೀದಿ ಮಾಡಿದ್ರೂ ಕೂಡ ಈ ವಾರದಲ್ಲೇ ಮಾಡ್ತೀರಾ, ಅಥವಾ ಬುಕ್ಕಿಂಗ್ ಆದರೂ ಕೂಡ ಈ ವಾರದಲ್ಲಿ ಮಾಡ್ತೀರಾ. ಹಾಗಾಗಿ ಕೆಲವೆಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಉತ್ತಮವಾದ ವಾರ ಅಂತ ಹೇಳಬಹುದಾಗಿದೆ. ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಕೆಲವೊಂದು ಸ್ವಲ್ಪ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತೆ. ಅದರಲ್ಲಿ ಕೂಡ ಚಾಲಕರು ಯಾರಿರ್ತೀರಾ, ಗಾಡಿಗಳನ್ನು ಓಡಿಸ್ತಕ್ಕಂಥವ್ರು, ಅವರಿಗೆ ಸ್ವಲ್ಪ ದಂಡ ಕಟ್ಟುವಂತಹ ಸಾಧ್ಯತೆ ಇದೆ. ಅನ್ನೆಸೆಸರಿಯಾಗಿ ನಿಮಗೆ ಖರ್ಚುಗಳು ಬರ್ತಕ್ಕಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದಾಗಿದೆ. ಮತ್ತು ಇನ್ನು ಸಿಮೆಂಟು, ಕಬ್ಬಿಣ ಈ ತರಹ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗತ್ತೆ. ಆಗುವ ವ್ಯಾಪಾರದಲ್ಲಿ ಲಾಭವೇ ಬರುತ್ತೆ, ಆದರೆ ವ್ಯಾಪಾರದಲ್ಲಿಯೇ ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಭೂಮಿಯ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಕೂಡ ಈ ವಾರ ಅಷ್ಟೊಂದೇನು ಹಿತಕರವಾಗಿ ಇರತಕ್ಕಂತಹ ವಾರವಾಗಿಲ್ಲ. ಮತ್ತು ಈ ಒಂದು ರಾಶಿಯ ದಂಪತಿಗಳು ಯಾರಿರ್ತಾರೆ ಅವರಿಗೆ ಸ್ವಲ್ಪ
ಸಮಯದಲ್ಲಿ ವ್ಯತ್ಯಾಸ ಇರೋದ್ರಿಂದ ಹೆಚ್ಚಿನ ಮಾತುಕತೆ ಆಡದೇ ಇದ್ರೆ ಒಳ್ಳೆಯದು. ಮಾತು ಸ್ವಲ್ಪ ಜಾಸ್ತಿ ಆಡಿದರೆ ಅದು ವಿಕೋಪಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಂಪತಿಗಳಿಗೆ ಸ್ವಲ್ಪ ಮನೆಯಲ್ಲಿ ಸಮಾಧಾನ ಇರಬೇಕು ಅಂದರೆ ನೀವು ಮೌನವಾಗಿದ್ದುಬಿಟ್ರೆ ಬಹುಶಃ ಅದೇ ಕ್ಷೇಮ ಅಂತಲೇ ಹೇಳಬಹುದಾಗಿದೆ. ಹೇಗಾದರಾಗಲಿ ಶಿವ ದೇವಾಲಯದಲ್ಲಿ ಒಂದು ಕ್ಷೀರಾಭಿಷೇಕವನ್ನು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣುವಂತಹ ಅವಕಾಶಗಳು ತುಂಬ ಕಡಿಮೆ. ಯಾಕೆ ಅಂತಂದರೆ ನೀವು ಮಾಡುವಂತಹ ವೃತ್ತಿಪರರು ಯಾರಿರ್ತಾರೆ ಅಂದರೆ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಆ ಕೆಲಸ ಮಾಡುವ ಜಾಗದಲ್ಲಿ ತುಂಬ ಒತ್ತಡ, ಮಾನಸಿಕ ಒತ್ತಡ ಜಾಸ್ತಿಯಾಗಿ ಕೆಲಸ ಪೂರ್ಣವಾಗೋದು ಇಲ್ಲ. ಒತ್ತಡ ಜಾಸ್ತಿ ಆದಷ್ಟು ಕೂಡ ಕೆಲಸ ಆಗೋದು ಕೂಡ ಪೂರ್ತಿ ಆಗೋದೇ ಇಲ್ಲ. ಅದರಿಂದ ಬಹಳ ಮನಸ್ಸಿಗೆ ಬೇಸರ ಮತ್ತು ಆ ಕಚೇರಿಗಳಲ್ಲಿ ಕೂಡ ಸಾಕಷ್ಟು ಕಿರಿಕಿರಿಯನ್ನು ಮಾಡ್ಕೊಳ್ತೀರಾ. ಮತ್ತು ದಾಯಾದಿಗಳಲ್ಲಿ ಒಂದು ರೀತಿ ಆಸ್ತಿಯ ವಿಚಾರಕ್ಕೆ ಕಲಹಗಳು ಬರ್ತಕ್ಕಂಥದ್ದು, ಅದರಿಂದ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆ ಕೂಡ ಇರುವಂತೆ ಇದೆ. ಮತ್ತು ಈ ಸಿಂಹರಾಶಿಯವರಿಗೆ ಸ್ವಲ್ಪ ನೀವು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಾದರೆ ಧನಲಾಭ ಸ್ವಲ್ಪ ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಬರ್ತಕ್ಕಂಥದ್ದು, ವ್ಯಾಪಾರ ಸ್ವಲ್ಪ ಕಡಿಮೆ ಮಟ್ಟದಲ್ಲಿಯೇ ಆಗುವಂತಹ ಸಾಧ್ಯತೆ ಕೂಡ ಇದೆ. ಲೇವಾದೇವಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ದಯಮಾಡಿ ಅದನ್ನು ಈ ವಾರದಲ್ಲಿ ಸ್ಥಗಿತಗೊಳಿಸ್ಕೊಂಡ್ರೆ ಒಳ್ಳೆಯದು. ಮತ್ತು ಯಾರಿಗಾದರೂ ಸಾಲ ಕೊಡೋದಿರ್ಬೋದು, ತೆಗೆದುಕೊಳ್ಳೋದಿರೋದು, ಇಂತಹದ್ದನ್ನು ಯಾವುದನ್ನು ಕೂಡ ಈ ವಾರದಲ್ಲಿ ಮಾಡದೇ ಇದ್ದರೆ ನಿಮಗೆ ತುಂಬಾ ಕ್ಷೇಮ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈಗ ಕೊಟ್ಟ ಹಣ ಅಷ್ಟು ಸುಲಭವಾಗಿ ನಿಮಗೆ ವಾಪಸ್ಸು ಬರೋದಿಲ್ಲ. ಹಾಗಾಗಿ ಸಾಲವನ್ನು ಮಾಡೋದು ಬೇಡ, ಯಾರಿಗೂ ಕೊಡೋದು ಬೇಡ. ಆ ಪಾಲಿಸಿ ಇಟ್ಕೊಂಡ್ರೆ ಈ ವಾರದಲ್ಲಿ ಬಹುಶಃ ನಿಮ್ಗೆ ಅದೇ ಕ್ಷೇಮ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಸಮಯದಲ್ಲಿ ತುಂಬ ಏನು ಅಂತಹ ಅನುಕೂಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ತಲೆನೋವು ಮಾಡ್ಕೊಳ್ತೀರಾ, ಆದರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಂದಲೇ ನಿಮಗೆ ತುಂಬ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆ ಭಾಗದ ಚಿಂತೆಯನ್ನು ಮೊದಲು ಬಿಟ್ಟುಬಿಡಿ. ಆಮೇಲೆ ನೀವು ಮಾಡುವಂತಹ ಸಣ್ಣ ಪುಟ್ಟ ವ್ಯಾಪಾರಸ್ಥರಾದರೆ ಅವರಿಗೆ ಧನಲಾಭ ಚೆನ್ನಾಗಿಯೇ ಆಗುತ್ತೆ. ಆದರೆ ಭೂಮಿ ವ್ಯವಹಾರ ಮಾಡ್ತಕ್ಕಂಥವ್ರು, ದೊಡ್ಡ ಮಟ್ಟದ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಈ ಥರದವ್ರಿಗೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಕಾಡುವಂತೆ ಇದೆ. ಕಾರ್ಮಿಕರು ಯಾರೆಲ್ಲ ಇರ್ತೀರಾ ಅವರಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ವರ್ಗದ ಜನಕ್ಕೆ ಸ್ವಲ್ಪ ಮನಸ್ಸಿಗೆ ಅಷ್ಟೊಂದು ಸಮಾಧಾನಕರವಾಗಿ ಇರೋದಿಲ್ಲ. ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು, ಅದಕ್ಕಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥದ್ದು, ಈ ಸಾಧ್ಯತೆಗಳು ಕೂಡ ಇದೆ. ಇನ್ನು ದೀಪ ಬೆಂಕಿ ಕಡ್ಡಿ ಹಚ್ಚೋದಿರ್ಬೋದು, ಒಲೆ ಹತ್ರ ಕೆಲಸ ಮಾಡುವಾಗ ಇರಬಹುದು, ಯಾವುದೇ ರೀತಿಯ ಬೆಂಕಿ ಅಥವಾ ಸ್ವಿಚ್ಗಳು ಹ್ಯಾಂಡಲ್ ಮಾಡುವಾಗ ಅಥವಾ ಎಲೆಕ್ಟ್ರಿಕ್ ಕೆಲಸದಲ್ಲಿಯೇ ಕೆಲಸ ಮಾಡ್ತಕ್ಕಂಥವ್ರು, ಈ ತರಹದವರೆಲ್ಲರೂ ಕೂಡ ಬಹಳ ಜಾಗರೂಕರಾಗಿರಬೇಕು. ಸಣ್ಣ ಪುಟ್ಟ ಅವಘಡಗಳು ಆಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ನೀವು ನಿಮಗೆ ಈ ವಾರದಲ್ಲಿ ಪುಣ್ಯಕ್ಷೇತ್ರ ದರ್ಶನ ಭಾಗ್ಯವೂ ಇರೋದರಿಂದ ದರ್ಶನಕ್ಕೆ ಹೋಗುವಾಗ ಈ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಕುಲದೇವತೆಯನ್ನು ಪ್ರಾರ್ಥನೆಯನ್ನು ಮಾಡಿ ಹೊರಕ್ಕೆ ಹೊರಟ್ರೆ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಉತ್ತಮ ಫಲಗಳು ಕಾಣುವಂತಹ ಯೋಗ, ನಿಂತೋಗಿರುವಂತಹ ಅನೇಕ ಕೆಲಸಗಳು ಮುಂದುವರಿಸುವಂತಹ ಸಾಧ್ಯತೆ ಇದೆ. ಮತ್ತು ಕೆಲಸ ಕಾರ್ಯಗಳಲ್ಲೂ ಕೂಡ ಬಹಳ ಶೀಘ್ರವಾಗಿ ನಡೆಯುವಂತಹ ಒಂದು ಲಕ್ಷಣಗಳು ಕೂಡ ಕಾಣಿಸ್ತಾ ಇರ್ತಕ್ಕಂಥದ್ದು. ಮತ್ತು ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲಿಯೂ ಕೂಡ ಸ್ವಲ್ಪ ಧನಲಾಭ ಹೆಚ್ಚಿನ ಭಾಗದ್ದೇ ಆಗಿರುತ್ತೆ. ಹಾಗಾಗಿ ಅನುಕೂಲಕರವಾಗಿರ್ತಕ್ಕಂತಹ ವಾರ. ಆದರೆ ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಅಕ್ಕಪಕ್ಕದವರಿಂದ, ನಿಮ್ಮ ಜಾಗದ ಆ ಕಡೆ ಈ ಕಡೆ ಇರತಕ್ಕಂಥವರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರುವ ಸಾಧ್ಯತೆ ಇದೆ. ಆದರೆ ಅದೆಲ್ಲವೂ ಕೂಡ ಕ್ಷಣಾರ್ಧದಲ್ಲಿಯೇ ಸರಿ ಹೋಗುವಂತಹ ಸಾಧ್ಯತೆ ಕೂಡ ಇರೋದರಿಂದ ಅಷ್ಟೊಂದು ಚಿಂತೆ ಮಾಡಬೇಕಾಗಿಲ್ಲ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು, ಮಿಲಿಟರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇಂಥವರಿಗೆಲ್ಲ ಶುಭ ಸುದ್ದಿ ಯಾವುದೋ ಒಂದು ಕಾದಿದೆ, ಅವರಿಗೆ ಯಾವುದೋ ರೀತಿಯಲ್ಲಿ ಅನುಕೂಲಕರ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಈ ಒಂದು ವಾರದಲ್ಲಿ. ಹಾಗಾಗಿ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ವೇತನ ಹೆಚ್ಚಳ ಆಗ್ಬೋದು ಅಥವಾ ಬಡ್ತಿ ಸಿಕ್ಕುವಂತಹ ಸಾಧ್ಯತೆ, ಈ ರೀತಿಯ ಅನುಕೂಲಗಳು ಆಗುವಂತೆ ಇದೆ. ಆದರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಂತಹ ಯಾವುದಾದರೂ ವ್ಯಾಧಿಗಳು ಕಾಣಬಹುದಾಗಿದೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕರಾಗಿದ್ದರೆ ಬಹುಶಃ ಬೇರೆ ಎಲ್ಲವೂ ಕೂಡ ಸುಗಮವಾಗಿಯೇ ಇದೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರೇ, ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥವರೇ ಕೆಲವೊಂದು ಬಾರಿ ನಿಮಗೆ ತಿರುಗಿ ಬೀಳುವಂತಹ ಸಾಧ್ಯತೆ ಇದೆ. ನೀವು ಸ್ವಲ್ಪ ಹೆಚ್ಚಾಗಿ ಎಲ್ಲರನ್ನೂ ನಂಬುತ್ತೀರಾ, ನಂಬಿದವರು ನಿಮಗೆ ಕೈ ಕೊಡುವಂತಹ ಸಾಧ್ಯತೆ, ಅಥವಾ ನೀವು ಆಡುವ ಮಾತನ್ನೇ ಅವರು ತಪ್ಪಾಗಿ ಗ್ರಹಿಸಿ ಅದು ಒಂದು ರೀತಿಯ ಶತ್ರುತ್ವ ಬರುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದಾಗಿದೆ.
ಈ ವಿಚಾರದಲ್ಲಿ ಮಾತ್ರ ನೀವು ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಆದರೆ ಈ ವಾರದಲ್ಲಿ ಧನಲಾಭ ಹೇರಳವಾಗಿದೆ. ವ್ಯವಹಾರ ಮಾಡುವವರಿಗೆ, ದೊಡ್ಡ ಮಟ್ಟದ ವ್ಯಾಪಾರಸ್ಥರಿಗೆ ಸ್ವಲ್ಪ ಹೆಚ್ಚಿನ ಅನುಕೂಲತೆಗಳು ಆಗುವಂತಹ ಸಾಧ್ಯತೆ ಇದೆ. ಮತ್ತು ವ್ಯವಹಾರಗಳು ಬಹಳ ಶೀಘ್ರವಾಗಿ ನಡೆಯುವಂತೆ ಇದೆ. ನೀವು ಎಷ್ಟಾದರೂ ನೀನು ಸರಕುಗಳನ್ನು ತರಿಸಿ ಎಲ್ಲವೂ ಬಹಳ ಬೇಗ ಖಾಲಿಯಾಗಿ ಎಲ್ಲವೂ ಲಾಭದತ್ತ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರ ಮಾಡೋರಿಗೂ ಕೂಡ ಅನುಕೂಲಕರವೇ ಆಗಿರೋದ್ರಿಂದ ಈ ವಾರದಲ್ಲಿ ಎಲ್ಲ ವರ್ಗದ ವ್ಯಾಪಾರಸ್ಥರು ಕೂಡ ಹೆಚ್ಚಿನ ಹಣವನ್ನು ನೋಡುವಂತಹ ಯೋಗ ನಿಮ್ಮ ಪಾಲಿಗಿದೆ. ಆದರೂ ಕೂಡ ನೋಡಿ, ಮನೆಯಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರಬಹುದಾಗಿದೆ. ಅದಕ್ಕಾಗಿ ಸ್ವಲ್ಪ ನೀವು ಯಾರ ಮನೆಯಲ್ಲಿ ಯಾರಿಗೆ ಆರೋಗ್ಯ ಸರಿ ಇರಲ್ವೋ ಅವರ ಕೈನಲ್ಲಿ ಸ್ವಲ್ಪ ತೊಗರಿ ಬೇಳೆಯನ್ನು ದಾನವಾಗಿ ಕೊಡಿಸ್ತಕ್ಕಂಥದ್ದು, ಅಥವಾ ಯಾವುದಾದರೂ ದೇವಾಲಯದಲ್ಲಿ ಶಿವ ದೇವಾಲಯದಲ್ಲಿ ಸ್ವಲ್ಪ ತೈಲದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ತೈಲ ದಾನವನ್ನು ಕೊಡುವಂಥದ್ದು, ಈ ರೀತಿ ಮಾಡೋದ್ರಿಂದ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಸಾಕಷ್ಟು ಸುಲಭವಾಗಿ ಪರಿಹಾರವಾಗುತ್ತೆ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಯಾರೆಲ್ಲ ಉದ್ಯೋಗಕ್ಕಾಗಿ ನೀವು ಅಪ್ಲಿಕೇಶನ್ ಎಲ್ಲ ಹಾಕೊಳ್ತಾ ಇರ್ತೀರಿ ಅಂಥವರಿಗೆಲ್ಲ ಉದ್ಯೋಗ ಸಿಕ್ಕುವಂತಹ ಅವಕಾಶ, ಉತ್ತಮವಾದಂತಹ ಜಾಗದಲ್ಲಿಯೇ ಉದ್ಯೋಗ ಲಭಿಸುವಂತಹ ಅವಕಾಶ ಇದೆ. ಅದರ ಜೊತೆಗೆ ಯಾರಾದರೂ ವಿದೇಶಕ್ಕೆ ಹೋಗಿ ನಾವು ಅಲ್ಲಿ ಉದ್ಯೋಗ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರೆ ನಿಮ್ಮ ಕನಸು ನನಸಾಗುವ ಕಾಲ. ಹಾಗಾಗಿ ಉದ್ಯೋಗಕ್ಕಾಗಿ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದೀರೋ ಅವರೆಲ್ಲ ಸ್ವಲ್ಪ ಚುರುಕಾಗಿ ಕೆಲಸ ಮಾಡಿದರೆ ಈ ವಾರದಲ್ಲಿ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಅವಕಾಶಗಳು ಲಭಿಸುವಂತಹ ಸಾಧ್ಯತೆ ಜಾಸ್ತಿಯಾಗಿಯೇ ಇದೆ. ಇನ್ನು ಸಣ್ಣ ಪುಟ್ಟ ಪ್ರಮಾಣದ ವ್ಯಾಪಾರಸ್ಥರಿಗೆಲ್ಲರಿಗೂ ಕೂಡ ಸಾಧಾರಣ ಮಟ್ಟದ ಧನಲಾಭ ಇದ್ದರೆ, ದೊಡ್ಡ ಮಟ್ಟದ ವ್ಯಾಪಾರಸ್ಥರಿಗೆಲ್ಲ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೆ. ಅದರಲ್ಲಿ ಕೂಡ ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಿಮಗೆ ಹೆಚ್ಚು ಕಡಿಮೆ ಒಂದು ರೀತಿಯ ಉತ್ತಮವಾದಂತಹ ಒಂದು ಸರಕುಗಳು ಬೇಗ ಖಾಲಿಯಾಗುವಂಥದ್ದು ಮತ್ತು ಲಾಭಾಂಶ ಹೆಚ್ಚಾಗಿ ಬರ್ತಕ್ಕಂಥದ್ದು, ಈ ರೀತಿ ಸಾಧ್ಯತೆಗಳು ಕೂಡ ಹೆಚ್ಚಾಗಿಯೇ ಕಂಡು ಬರುವಂತೆ ಇದೆ. ಮತ್ತು ಈ ಧನುಸ್ಸು ರಾಶಿಯವರು ಯಾರಾದರೂ ಕೂಡ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಪ್ರಯತ್ನವನ್ನು ಮುಂದುವರಿಸಿ ತಕ್ಷಣಕ್ಕೆ ನಿಮಗೆ ಫಲ ಇಲ್ಲದಿದ್ದರೂ ಕೂಡ ಇನ್ನೇನು ಕೆಲವೇ ದಿವಸಗಳಲ್ಲಿ ಮದುವೆ ನಿಶ್ಚಯ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ಸಮಸ್ಯೆ ಈ ರೀತಿ ಏನಾದರೂ ತಲೆದೋರಬಹುದು. ಅಷ್ಟನ್ನು ಹೊರತುಪಡಿಸಿದರೆ ಈ ಧನುಸ್ಸು ರಾಶಿಯವರಿಗೆ ಉತ್ತಮವಾಗಿಯೇ ಇದೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಆದಾಯ ವ್ಯಯ ಎರಡೂ ಸಮನಾಗಿದೆ. ಆ ಕಡೆಯಿಂದ ಸಂಪಾದನೆಯೂ ಆಗ್ತಾ ಇರುತ್ತೆ, ಈ ಕಡೆಯಿಂದ ಖರ್ಚು ಆಗ್ತಾ ಇದೆ. ಹಾಗಾಗಿ ನೀವು ಆದಾಯವನ್ನು ಸ್ವಲ್ಪ ಸರಿದೂಗಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬೇಕಾಗತ್ತೆ. ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಇರತಕ್ಕಂತಹದ್ದು ಸಾಧ್ಯವಿದೆ. ಮತ್ತು ಯಂತ್ರೋಪಕರಣಗಳ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಏನಾದರೂ ಏಟು ತಗಲಿಸ್ಕೊಳ್ಳೋದು, ಏಟು ಬೀಳೋದು, ಕಾಲ್ ಮೇಲೆ ತಾಕೊಳ್ಳೋದು, ಈ ತರಹ ಏನಾದರೂ ಕೂಡ ಒಂಥರ ಅವಘಡಗಳು ನಡೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕಬ್ಬಿಣದ ಯಂತ್ರೋಪಕರಣಗಳ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಜಾಗರೂಕರಾಗಿಯೇ ಇರಬೇಕಾಗತ್ತೆ ಈ ವಾರದಲ್ಲಿ. ಮತ್ತು ಈ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಣ್ಣ ನಷ್ಟ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ವಾರದಲ್ಲಿ ಹೆಚ್ಚಿನ ಯಾವುದೇ ವ್ಯಾಪಾರ ವ್ಯವಹಾರಕ್ಕೆ ಕೈ ಹಾಕೋದು ಬೇಡ, ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕೋದು ಬೇಡ. ಆ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಸೊಂಟ ನೋವು, ಬೆನ್ನುನೋವು, ಈ ರೀತಿ ನೋವುಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಹೇಗೋ ಇರಲಿ, ನೀವು ತೈಲದಾನವನ್ನಂತೂ ಖಂಡಿತ ಮಾಡಲೇಬೇಕು. ಮಾಡಿದ್ದೇ ಆದರೆ ಸ್ವಲ್ಪ ಶುಭ ಫಲವನ್ನು ಕಾಣಬಹುದಾಗಿದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರದಲ್ಲಿ ಹಣಕಾಸಿನ ಪರಿಸ್ಥಿತಿಯೆಲ್ಲ ಬಹಳ ಚೆನ್ನಾಗಿದೆ. ನೀವು ಮಾಡುವಂತಹ ಎಲ್ಲ ಕೆಲಸದಲ್ಲಿಯೂ ಕೂಡ ಲಾಭಾಂಶನೇ ಮುಂದಾಗಿ ಇರುತ್ತೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನೂ ಸಮಸ್ಯೆಯೇ ಇರೋದಿಲ್ಲ, ಆರಾಮಾಗಿರ್ತೀರ, ಎಲ್ಲವೂ ಚೆನ್ನಾಗಿಯೇ ನಡೀತಾ ಇರುತ್ತೆ. ಆದರೆ ನೀವು ಮಾಡುವ ಕೆಲಸದ ಜಾಗದಲ್ಲಿ ಸ್ವಲ್ಪ ನಿಮ್ಮ ಬೇಜವಾಬ್ದಾರಿತನದಿಂದ ಕೆಲವೊಂದು ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಮಾಡುವ ಕೆಲಸದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಇದ್ದರೆ ತುಂಬ ಒಳ್ಳೆಯದು. ಇನ್ನು ಭೂಮಿ ವ್ಯವಹಾರ ಮಾಡ್ತಕ್ಕಂಥವರು ಈ ವಾರದಲ್ಲಿ ಸ್ವಲ್ಪ ಮುಂದೂಡಿ, ಬೇರೆ ರೀತಿಯ ವ್ಯಾಪಾರ ವ್ಯವಹಾರಸ್ಥರಿಗೆ ಧನಲಾಭ ಚೆನ್ನಾಗಿದೆ, ವ್ಯಾಪಾರವೂ ಚೆನ್ನಾಗಿ ಆಗುತ್ತೆ, ಅದರ ಕಡೆ ಯಾವುದೇ ರೀತಿಯ ಚಿಂತೆ ಇಲ್ಲ. ಇನ್ನು ಸಂಧಿವಾತದ ಸಮಸ್ಯೆ ಸ್ವಲ್ಪ ನಿಮ್ಮನ್ನು ಕಾಡಬಹುದಾಗಿದೆ. ಹಾಗಾಗಿ ಅದಕ್ಕಾಗಿ ಏನು ಚಿಕಿತ್ಸೆ ಬೇಕೋ ಅದನ್ನು ಪ್ರಾರಂಭಿಕ ಹಂತದಲ್ಲೇ ಮಾಡಿಕೊಂಡಿದ್ದೆ. ಆದರೆ ಈ ವಾರದಲ್ಲಿ ಹೆಚ್ಚಾಗಿ ಶುಭಫಲಗಳೇ ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಮೀನರಾಶಿ. ಮೀನರಾಶಿಯವರಿಗೆ ಸ್ವಲ್ಪ ಸಮಯದಲ್ಲಿ ಉತ್ತಮವಾದಂತಹ ಫಲಗಳನ್ನು ಕಾಣುವ ಯೋಗ.
ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯದ ಕಡೆಗೆ ಮಾತನಾಡಬೇಕೆ ಅಥವಾ ಯಾವುದಾದ್ರೂ ಚರ್ಚೆಯಾಗುವಂಥದ್ದು ನಿರ್ಧಾರ ಆಗುವಂಥದ್ದು ಈ ಎಲ್ಲ ಸಾಧ್ಯತೆಗಳು ಇದೆ. ವ್ಯಾಪಾರ ವ್ಯವಹಾರವೂ ಕೂಡ ಚೆನ್ನಾಗಿಯೇ ನಡೆಯುವಂತಹ ಕಾಲವಾಗಿದೆ. ಆದರೆ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ. ಕುಟುಂಬದವರ ಜೊತೆಯಲ್ಲಿ ವ್ಯವಹರಿಸುವಾಗ ಸ್ವಲ್ಪ ಜಾಗರೂಕರಾಗಿದ್ರೇ ಒಳ್ಳೆಯದು. ಮತ್ತು ಅಷ್ಟಮದ ಕೇತುವಿನಿಂದಾಗಿ ಸ್ವಲ್ಪ ನರಮಂಡಲದಲ್ಲಿ ಏನಾದರೂ ವ್ಯತ್ಯಾಸ ಆಗುವಂಥದ್ದು ಅಥವಾ ಕಣ್ಣಿನ ದೃಷ್ಟಿ ದೋಷಕ್ಕೆ ಏನಾದರೂ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಈ ರೀತಿ ಸಾಧ್ಯತೆಗಳು ಕೂಡ ಇರುವಂತೆ ಇದೆ. ಇದರ ಜೊತೆಗೆ ನೀವು ಮಾಡುವ ಕಚೇರಿಗಳ ಕೆಲಸಗಳಲ್ಲಿ ಜೊತೆಯಲ್ಲಿರ್ತಕ್ಕಂಥವ್ರ ಜೊತೆಯಲ್ಲಿ ಸ್ವಲ್ಪ ಸಮಾಧಾನದಿಂದ ವರ್ತಿಸಿದರೆ ತುಂಬ ಕ್ಷೇಮಕರವಾಗುತ್ತೆ. ಆದರೆ ವ್ಯಾಪಾರ ವ್ಯವಹಾರವೆಲ್ಲವೂ ಚೆನ್ನಾಗಿ ಆಗುತ್ತೆ, ಯಾವುದೇ ರೀತಿಯ ಸಮಸ್ಯೆಯೂ ಇರಲ್ಲ, ಆರ್ಥಿಕವಾಗಿ ಸ್ವಲ್ಪ ಸಬಲರಾಗಿರ್ತೀರಾ. ಹಾಗಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಒಂದನ್ನು ನೀವು ನಿವಾರಣೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಹುರುಳಿಕಾಳನ್ನು ದಾನವಾಗಿ ಕೊಡೋದ್ರಿಂದ ಆ ಸಮಸ್ಯೆಯನ್ನು ಕೂಡ ಸುಲಭವಾಗಿ ಪರಿಹರಿಸಿಕೊಳ್ಳಬಹುದಾಗಿದೆ. ನೋಡಿ, ಒಟ್ಟಾರೆ ಹೇಳುವಾಗ 12 ರಾಶಿಗಳಲ್ಲಿ ಆದಾಯದ ಸ್ಥಿತಿ ಸಾಧಾರಣವಾಗಿ ಎಲ್ಲರಿಗೂ ಉತ್ತಮವಾಗಿಯೇ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂತೆ ವಾಯು ದೋಷಗಳು ಕಂಡು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಆಹಾರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದರೆ ಬಹುಶಃ ಈ ವಾರವನ್ನು ಸುಲಭವಾಗಿ ನಾವು